ಯಾಕೆ ನಾನು ಎಸ್ಪೆಷಲಿ ನಮ್ಮನೆಯಲ್ಲಿ ಪ್ಯಾಕೆಟ್ ಹಾಲು ಕುಡಿತಾ ಇಲ್ಲ? ಗೊತ್ತಾಗಿರ್ಬಹುದು, ವಿನಿಗರ್ ಮತ್ತು ಹನಿ ಇದೊಂದು ರೆಗ್ಯುಲರ್ ಆಗಿ ನಾನು ಹಚ್ತಾ ಇದ್ದೀನಿ. ಕೆಲವು ಟೈಮ್ ಮಿಸ್ ಆಗುತ್ತೆ, ಮತ್ತೆ ನಾವು ರಿಕವರ್ ಮಾಡ್ಕೊಳ್ತೀವಿ. ನಿಮಗೆ ಗೊತ್ತಿದೆ, ಕಿಚನ್ ರೂಮ್ ಅಲ್ಲಿ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಮಣ್ಣಿನ ಮಡಿಕೆಯೇ ಅಂತ. ಇಲ್ಲಾಂದ್ರೆ ಲೋಹದ ಪಾತ್ರೆ ಅಥವಾ ಕಾಸ್ಟ್ ಐರನ್ ಕುಕ್ವೇರ್ಸ್, ಅದಿನ್ನು ನಮ್ ಕೈಗೆ ಸಿಕ್ಕಿಲ್ಲ. ಹೋಗ್ಲಿ, ಅಟ್ ಲೀಸ್ಟ್ ಸ್ಟೀಲ್ ಆದ್ರೂ ಯೂಸ್ ಮಾಡೋಣ ಅಂತ ತಗೊಂಡ್ ಬಂದಿದೀವಿ. ಬಟ್ ಅಕ್ಕ ಇನ್ನು ಸಿಲ್ವರ್ ಪಾತ್ರೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾಳೆ. ನಾವು ಈ ಸಿಲ್ವರ್ ಪ್ಯಾನ್ ತಗೊಂಡ್ಬಂದಿದ್ವಲ್ಲ, ಎಲ್ಲಿದೆ ಅವಳೆಲ್ಲ ಇಟ್ಟಿದ್ದ. ಈ ಸಿಲ್ವರ್ ಪ್ಯಾನ್ ಅಲ್ಲಿ ಬೇಗ ಸುಟ್ಟೋಗುತ್ತೆ, ಏನೇ ಮಾಡಿದ್ರು ಪಲ್ಯ ಅದೆಲ್ಲ ಮಾಡುವಾಗ ಸುಟ್ಟೋಗ್ಬಿಡುತ್ತೆ. ಸೊ ಕಷ್ಟ ಆಗ್ತಾ ಇದೆ, ಅದಕ್ಕೋಸ್ಕರ ನಾನು ಇದರಲ್ಲೇ ಮಾಡ್ತೀನಿ ಅಂತ ಈಗ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ಡ್ಯೂಟಿ ಹೋಗ್ಬೇಕು, ಟೈಮ್ ಆಗುತ್ತೆ. ಸೊ ಕಾಯ್ತಾ ಕೂರಕ್ ಆಗಲ್ಲ, ಸ್ಲೋ ಫ್ಲೇಮ್ ಅಲ್ಲಿ ಇಟ್ಟು ಅಡಿಗೆ ಮಾಡೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಸದ್ಯಕ್ಕೆ ಇದ್ರಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ನಮಗೆ ಇದು ಇಷ್ಟ ಇಲ್ಲ ಈ ಪಾತ್ರೆ. ಅಕ್ಕ ಇದನ್ನ ಚೇಂಜ್ ಮಾಡ್ಬೇಕು ಕಣೆ, ಆದಷ್ಟು ಬೇಗ. ಯಾವಾಗ ಮಾಡೋಣ? ಈ ಸಂಡೇ. ಈ ಸಂಡೇ ಅಗೇನ್ ಕುಕ್ವೇರ್ಸ್ ತರಕ್ಕಂತ ಪ್ಲಾನ್ ಇಟ್ಕೊಳ್ಳೋಣ. ಸೊ ಈ ಸಂಡೇ ಮತ್ತೆ ನಾವು ಕುಕ್ವೇರ್ಸ್ ತಗೊಂಬರೋಣ. ನೋಡೋಣ, ಮಲ್ಲೇಶ್ವರಮಲ್ಲಿ ಮಡಿಕೆ ಇದೆ, ಬಟ್ ಅದು ಅಷ್ಟು ಚೆನ್ನಾಗಿಲ್ಲ ಮಡಿಕೆ. ಇಲ್ಲ ಚೆನ್ನಾಗಿಲ್ಲ. ಅಮ್ಮನಿಗೆ ಹೇಳಿದ್ಯಾ ಕೊಪ್ಪದಿಂದ ತರ್ತಾರ? ನಮ್ಮೂರು ನಿಮಗೆ ಗೊತ್ತಿದೆ ಅಲ್ವಾ, ಎನ್ ಆರ್ ಪುರ. ಅಲ್ಲಿ ಕೊಪ್ಪದಲ್ಲಿ ಮಾರ್ಕೆಟ್ ಇಡ್ತಾರೆ ಎವ್ರಿ ಸಂಡೇ ಅಂತ ಅನ್ಕೊಂತೀನಿ. ಸೊ ಸಂಡೇ ಅಮ್ಮ ಅಲ್ಲಿ ಮಡಿಕೆ ತಗೊಂತಾರೆ, ಅಲ್ಲೇ ತಗೊಂಡ್ಲಿ. ಎನಿವೇ, ನಾನು ಆಕ್ಚುಲಿ ಕಿಚನ್ ರೂಮಿಗೆ ಬಂದಿದ್ದ ಉದ್ದೇಶ ಏನಂದ್ರೆ ಈ ಉಪ್ಪು ನಿಮಗೆ ತೋರಿಸ್ಬೇಕು ಅಂತ. ಇನ್ನೊಂದು, ಉಪ್ಪಿನ ವಿಷಯದಲ್ಲಿ ಬಿ ಕೇರ್ಫುಲ್. ವೈಟ್ ಉಪ್ಪು ತಿನ್ಬೇಡಿ ಕಿಚನ್ ರೂಮಲ್ಲಿ. ವೈಟ್ ಉಪ್ಪು ಬದಲಿಗೆ ಸೇಂದಾ ನಮಕ್ ಅಂತ ಸಿಗುತ್ತೆ, ಇದು ಪಿಂಕ್ ಸಾಲ್ಟ್. ಇದನ್ನ ರಾಕ್ ಸಾಲ್ಟ್ ಅಂತಾನು ಹೇಳ್ತೀವಿ. ಬಟ್ ಇನ್ನೊಂದಿದೆ ರಾಕ್ ಸಾಲ್ಟ್, ಅದು ಇದು ಕಪ್ಪುಪ್ಪು ಅಂತ, ಓಕೆನಾ. ಬಟ್ ಸೇಂದಾ ನಮಕ್ ಇದೆಯಲ್ಲ, ಇದು ಅಡಿಗೆ ಯೂಸ್ ಮಾಡ್ತೀವಿ. ಸೊ ಇವೆರಡು ವೆರಿ ಇಂಪಾರ್ಟೆಂಟ್. ನಿಮ್ಮನೇಲಿ ನೀವೇನಾದ್ರೂ ಹೌದಪ್ಪ ಹೆಲ್ದಿ ಫುಡ್ ಕಡೆ ಸ್ವಲ್ಪ ಗಮನ ಕೊಡೋಣ ಅಂತ ಇದ್ರೆ ಫಸ್ಟು ಉಪ್ಪಿಂದ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಉಪ್ಪಿಲ್ದಿರೋಂತ ಯಾವ ಫುಡ್ ನಮಗೆ ಟೇಸ್ಟ್ ಅನ್ಸಲ್ಲ. ಸೊ ಟೇಸ್ಟಿ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕಂದ್ರೆ ಈ ರೀತಿ ಚೇಂಜಸ್ ಮಾಡ್ಕೊಳ್ಳಿ. ಬಟ್ ನಮ್ಮಕ್ಕ ವೈಟ್ ಉಪ್ಪು ತಂದಿದ್ಲು, ಅದೆಲ್ಲಿಟ್ಟಿದ್ಯಾ? ಓಕೆ, ಲಾಸ್ಟ್ ಟೈಮ್ ಅವಳಿಗೆ ಗೊತ್ತಾಗಿಲ್ಲ ಸೇಂದಾ ನಮಕ್. ನಾನೇ ತರ್ತಿದ್ದೆ ಮುಂಚೆ ಎಲ್ಲ. ಅವಳೋಗಿ ಕೇಳಿದಾಳೆ ಸೇಂದಾ ನಮಕ್ ಕೊಡಿ, ಪಿಂಕ್ ಸಾಲ್ಟ್ ಕೊಡಿ ಅಂತ. ಅವ್ರಿದೆ ತಗೊಂಡೋಗಿ ಅಂತ ಕೊಟ್ಟಿದ್ದಾರೆ. ಪಾಪ ಅಕ್ಕನಿಗೆ ಗೊತ್ತಾಗಿಲ್ಲ, ಈಗ ಇಟ್ಟಿದ್ದಾಳೆ. ಬಟ್ ನಾವು ಅದನ್ನ ಈ ವೆಜಿಟೇಬಲ್ಸ್ ಎಲ್ಲ ವಾಶ್ ಮಾಡುವಾಗ ಹಾಕಿ ಯೂಸ್ ಮಾಡಿ ಖಾಲಿ ಮಾಡೋಣ. ಸದ್ಯಕ್ಕೆ ಇದೆ ಪಿಂಕ್ ಸಾಲ್ಟ್, ಬಟ್ ನಾವ್ ಇದ್ರ ಡಬ್ಬನು ಚೇಂಜ್ ಮಾಡ್ಬೇಕು. ಪಿಂಗಣಿದು ಇದು ಸಿಗುತ್ತಲ್ಲ, ಆನ್ ದ ವೇಲ್ ಅಲ್ಲಲ್ಲಿ ಸಿಗುತ್ತೆ. ಒಂದ್ ಕೆಜಿದು ಇಲ್ಲ ಅರ್ಧ ಕೆಜಿ ಬಾಕ್ಸ್ ಅಂತ ತಗೊಂಡ್ಬಿಡು. ಎರಡಕ್ಕೂ ಬೇಕು ಸೀರಿಯಸ್ಲಿ, ಬಿಕಾಸ್ ಇದು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಇಡಬಾರ್ದು. ಇವನ್ ನಮ್ಮ ವಿವರು ಸಜೆಸ್ಟ್ ಮಾಡಿದ್ರು, ನಮಗ್ ಅದ್ ನೆನ್ಪಿಲ್ಲ ಅಷ್ಟೇ. ಎನಿವೇ, ಈಗ ಅವಳು ಫ್ರೂಟ್ಸ್ ಕಟ್ ಮಾಡ್ತಾ ಇದ್ದಾಳೆ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ನಿಮ್ ಜೊತೆ. ನಾನು ಆಮೇಲೆ ಮಾತಾಡ್ತೀನಿ. ನಮ್ಮ ಸ್ನಾಕ್ಸ್ ರೆಡಿ ಆಗಿದೆ, ವ್ಲಾಗು ಸ್ಟಾರ್ಟ್ ಆಗಿದೆ. ಬಟ್ ಇನ್ನು ನಾವು ವೆಲ್ಕಮ್ ಮಾಡಿಲ್ಲ. ವೆಲ್ಕಮ್ ಬ್ಯಾಕ್ ಟು ಸೋನು ಕನ್ನಡ ವ್ಲಾಗ್ಸ್. ನಿನ್ನೆ ವ್ಲಾಗಿಗೆ ನಿಮ್ಮೆಲ್ಲರ ರೆಸ್ಪಾಂಡ್ ಮೀನಿಂಗ್ಫುಲ್. ನಿಜವಾಗ್ಲು ಇಷ್ಟು ಜನ ಅರ್ಥ ಮಾಡ್ಕೊಂತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೂ ನನ್ನ ವ್ಯೂ ಪಾಯಿಂಟ್ ನಾನು ಇಡಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ನಿನ್ನೆ ಆ ವ್ಲಾಗ್ ಅಲ್ಲಿ ಆ ಕಮೆಂಟ್ ನ ಮೆನ್ಷನ್ ಮಾಡಿದೆ. ಬಟ್ ಥ್ಯಾಂಕ್ ಯು ಸೋ ಮಚ್, ತುಂಬಾ ಜನ ನನ್ನ ತರನೇ ಯೋಚನೆ ಮಾಡ್ತಾ ಇದ್ದೀರಾ.
ನಾವೆಲ್ಲ ಸೇಮ್ ಪ್ಲಾಟ್ಫಾರ್ಮ್ ಅಲ್ಲಿ ಇದೀವಿ. ಸೊ ನಮ್ ಲೈಫ್ ಅಲ್ಲಿ ಒಳ್ಳೇದೇ ಆಗುತ್ತೆ, ಬಿಕಾಸ್ ನಾವ್ ಯಾರಿಗೂ ಕೆಟ್ಟಕ್ಕೆ ಬಯಸ್ತಾ ಇಲ್ಲ, ನಾವು ಪ್ಯೂರ್ ಹ್ಯೂಮನ್ ಆಗಿ ಬದುಕ್ತಾ ಇದೀವಿ ಅಷ್ಟೇ. ನಾವ್ ಯಾರಿಗೂ ಕೆಟ್ಟಕ್ಕೆ ಬಯಸದ್ ಬೇಡ, ಬೇರೆಯವ್ರು ನಮಗೆ ಕೆಟ್ಟದ್ ಮಾಡಿದ್ರೆ ಅದನ್ನ ಸಹಿಸ್ಕೊಂಡು ಕೂರೋದು ಬೇಡ, ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು, ನಾವು ಸ್ಟ್ಯಾಂಡ್ ಆಗ್ಲೇಬೇಕು. ಓಕೆನಾ, ಆ ವಿಷಯದ ಬಗ್ಗೆ ನಾವು ಮಾತಾಡಲೇಬೇಕು. ಎನಿವೇ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಸೋನು ಕನ್ನಡ ಬ್ಲಾಗ್ಸ್. ಇವತ್ತು ನಾವು ಹೆಡ್ ಆಫೀಸಿಗೆ ಹೋಗ್ತಾ ಇದೀವಿ, ಬಿಕಾಸ್ ನಂದು ಕೆಲವೊಂದು ಫಾರ್ಮಾಲಿಟೀಸ್ ಎಲ್ಲ ಇನ್ನೂ ಮುಗ್ದಿಲ್ಲ, ಲೈಕ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಬೇಕು, ಆಮೇಲೆ ಅವ್ರು ನನಗೆ ವೆಲ್ಕಮ್ ಕಿಟ್ ಕೊಡ್ತಾರಂತೆ, ಆಮೇಲೆ ಸುಮಾರು ಒಂದಷ್ಟು ಕೆಲಸಗಳು ಬಾಕಿ ಉಳಿದಿದೆ, ಅದೆಲ್ಲ ಇವತ್ತು ಮುಗಿಸ್ತಾರಂತೆ. ಸೊ ಇವತ್ತು ಹೆಡ್ ಆಫೀಸಿಗೆ ಬನ್ನಿ ಅಂತ ಹೇಳಿದ್ದಾರೆ. ನಾವಿವತ್ತು ಹೆಡ್ ಆಫೀಸಿಗೆ ಹೋಗ್ತಾ ಇದ್ದೀವಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಸಂಜೆ ತನಕ ಹೇಗೆ ಹೋಗುತ್ತೆ ನೋಡೋಣ. ಲಾಸ್ಟ್ ವ್ಲಾಗಲ್ಲಿ ನಾನು ಅಕ್ಕ ಮಲ್ಲೇಶ್ವರಂ ಹೋಗಿದ್ವಿ, ಏನಕ್ಕೆ ಹೋಗಿದ್ವಿ ಅಂತ ಹೇಳಿರಲಿಲ್ಲ. ಇವಾಗ ನಿಮಗೆ ಅನಿಸ್ಬೋದು, ಯಾಕೆ ಸೊನ್ನೆ ಇಷ್ಟು ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದೀರಾ, ಹೇಳಿ ಬೇಗ ಅಂತ. ಹೇಳ್ಬೋದು, ಬಟ್ ಹೇಳೋದ್ರಿಂದ ಅದು ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಕೆಲಸ ಆದ್ಮೇಲೆ ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡಿ ಅದನ್ನ ಹೇಳ್ತೀನಿ ನಾನು. ಕೆಲಸ ಆದ್ಮೇಲೆ ಹೇಳ್ತೀನಿ ಅಂತ ಹೇಳಿದೆ, ಆ ಕೆಲಸ ಆಗಿದೆ. ನೆಕ್ಸ್ಟ್ ಮಂತ್ ನಾವು ಮನೆ ಚೇಂಜ್ ಮಾಡ್ತಾ ಇದ್ದೀವಿ, ಆದ್ರೆ ಈ ರೂಮ್ ಅಲ್ಲಿ ಕಮ್ಮಿ ಅಂದ್ರೂ 3 months ಇರಬೇಕು ಅಂತ ಕಂಡೀಷನ್ಸ್ ಇರುತ್ತೆ. ಅದ್ರೊಳಗೆ ಯಾರಾದ್ರೂ ಬಂದ್ರೆ ಓಕೆ, ಇಲ್ಲಾಂದ್ರೆ 3 months ಆದ್ಮೇಲೆ ನಾವು ಹೋಗ್ಬೇಕಾಗುತ್ತೆ. ಸೊ ಎನಿವೇ, ಮಲ್ಲೇಶ್ವರಂ ಅಲ್ಲಿ ರೂಮ್ ಫಿಕ್ಸ್ ಆಗಿದೆ, ನಾವು ಅನ್ಕೊಂಡಂಗೆ ನಮಗೆ ರೂಮ್ ಸಿಕ್ಕಿದೆ. ಅಲ್ಲಿ ನಾನು ಗಾರ್ಡನಿಂಗು ಮಾಡ್ಬೋದು, ಸ್ವಲ್ಪ ಸ್ಪೇಸು ಇದೆ. ಸೊ ಚೆನ್ನಾಗಿದೆ, ಅದೇ ಸಸ್ಪೆನ್ಸು. ಯಾಕಂದ್ರೆ ಬೆಂಗಳೂರಲ್ಲಿ ಬ್ಲಾಗ್ ಅಲ್ಲಿ ಇದೆಲ್ಲ ಹೇಳ್ಬಿಟ್ರೆ ಕೆಲವು ಟೈಮ್ ಆಗಲ್ಲ, ಅವಾಗ ನಾವು ಇಲ್ಲಿದ್ದು ನಮಗೆ ತೊಂದರೆ ಆಗುತ್ತೆ. ಸೊ ಹೇಳಕ್ಕಾಗಲ್ಲ ಜನ ಹೇಗಿರ್ತಾರಂತ, ಬಟ್ ನಮ್ಮ ಓನರ್ ಇಸ್ ಅ ಬೆಸ್ಟ್ ಪರ್ಸನ್. ಅವ್ರಿಗೆ ಪಾಪ ಬೇಜಾರಿದೆ ನಾವು ಬಿಟ್ಟು ಹೋಗ್ತಾ ಇರೋದು, ಬಿಕಾಸ್ ನಾವು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀವಿ ರೂಮ್ ಅಂತೆಲ್ಲ ಹೇಳ್ತಾ ಇದ್ರು ಅಕ್ಕನ ಹತ್ರ. ದಟ್ಸ್ ಇಟ್. ಬಟ್ ಆ ಮನೆಗೆ ಹೋದಾಗ ಈ ಎಲ್ಲ ಕಮೆಂಟ್ಸ್ನ ನಾನು ಪ್ರಿಂಟ್ ಔಟ್ ತೆಗೆದು ಅದರ ಫ್ರೇಮ್ ಮಾಡಿ ರೂಮಲ್ಲಿ ಹಾಕ್ಬೇಕಂತ ಇದ್ದೀನಿ. ಸೊ ಐ ವಿಲ್ ಡೂ ದಟ್. ಸೊ ನೀವು ನೋಡ್ತೀರಾ ನೆಕ್ಸ್ಟ್ ಬ್ಲಾಗ್ಸಲ್ಲಿ, ನೋಡೋಣ. ಎನಿವೇ, ಈಗ ಬೇರೆ ಕೆಲಸ ಎಲ್ಲ ಇದೆ, ಅದೆಲ್ಲ ಮುಗಿಸ್ಕೊಂತೀನಿ, ಆಮೇಲೆ ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಓಕೆ, ಚಲೋ. ನೆಕ್ಸ್ಟ್ ನಮ್ಮ ಹೊಸ ರೂಮಿಗೆ ಹೋದ್ಮೇಲೆ ಈ ಕಸ ಎಲ್ಲ ನಾವು ಗೊಬ್ಬರ ಮಾಡೋಣ, ಅದು ನಾವು ನೆಕ್ಸ್ಟ್ ಗಿಡ ಎಲ್ಲ ಬೆಳೆಸ್ತೀವಲ್ಲ ಅದಕ್ಕೆ ಹಾಕೋಣ. ಸದ್ಯಕ್ಕಿಲ್ಲ, ನಮಗೆ ಫೆಸಿಲಿಟೀಸ್ ಇಲ್ಲ, ಬಿಕಾಸ್ ತುಂಬಾ ಕಡಿಮೆ ಸ್ಪೇಸ್ ಇದು, ಮತ್ತೆ ಸ್ಮೆಲ್ ಬರುತ್ತೆ. ಬಟ್ ಅಲ್ಲಿ ನಮಗೆ ಟೆರಸ್ ಇದೆ ಒಂದ್ ಮೂಲೆಯಲ್ಲಿ, ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಹಸಿ ಕಸದಲ್ಲಿ ನಾವು ಗೊಬ್ಬರ ಮಾಡ್ತಾ ಇದ್ದೀವಿ. ಆಕ್ಚುಲಿ ಐ ಆಮ್ ವೇಟಿಂಗ್. ನಂದಿ ಬೆಟ್ಟ ಹೋಗೋ ಹಿಂದಿನ ದಿನ ಈ ಟಾಪ್ ಅಕ್ಕ ತಂದಿದ್ಲು, ಹೋಪ್ ನಿಮಗೆ ನೆನಪಿರ್ಬೋದು. ಅದರ ಟ್ಯಾಗ್ ಹಾಗೆ ಇದೆ, ಕಟ್ ಮಾಡೋಣ. ಪ್ರೈಸ್ ನೀವು ಕೇಳ್ತೀರಾ, 399 ರೂಪಾಯಿ, ಟಾಪಿಗೆ 400 ರೂಪಾಯಿ ಅಂತ ಅನ್ಕೊಳ್ಳೋಣ. ಸರಿ ಇದೆ ಫಿಟ್ಟು, ಅದೊಂದು ಸ್ವಲ್ಪ ಇಷ್ಟು ಟೈಟ್ ಇರಬೇಕಿತ್ತು, ಬಟ್ ಎನಿವೇ ನೋ ಪ್ರಾಬ್ಲಮ್. ಇವತ್ತು ನಾನು ಲಂಚ್ ತಗೊಂಡು ಹೋಗ್ತಾ ಇಲ್ಲ, ಸೊ ಬನಾನ ತಗೊಳ್ಳೋಣ, ಚಿಯಾ ಸೀಡ್ಸ್ ಶರ್ಬತ್ ಮಾಡ್ಕೊಳ್ಳೋಣ, ಆಮೇಲೆ ದಾಳಿಂಬೆ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನ ನಾವು ಹೆಡ್ ಆಫೀಸಿಂದ ಸ್ವಲ್ಪ ದೂರ ಬಂದರೆ ಒಂದು ಕೊಕೊನಟ್ ಶಾಪ್ ಇದೆ, ಅಲ್ಲಿ ಎಳ್ನೀರು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ಕಾಯಿ ಇರೋ ಎಳ್ನೀರು ಕುಡಿಯೋಣ, ಜೊತೆ ಕಾಯಿನೂ ತಿನ್ನಂಗಾಗುತ್ತೆ. ಇವಾಗ ಚಿಯಾ ಸೀಡ್ಸ್ ಶರ್ಬತ್ ಬಗ್ಗೆ ಕೆಲವರು ಕೇಳಿದ್ರು ಹೇಗೆ ಮಾಡೋದು ಅಂತ, ತುಂಬ ಸಿಂಪಲ್. ಚಿಯಾ ಸೀಡ್ಸ್ನ ತಗೊಂಡು ಬನ್ನಿ, ಕನ್ನಡದಲ್ಲಿ ಇದನ್ನು ಕಾಮಕಸ್ತೂರಿ ಅಂತ ಹೇಳ್ತಾರೆ, ಶರ್ಬತ್ ಬೀಜ ಅಂತಲೂ ಹೇಳ್ತಾರೆ. ದಿನಕ್ಕೆ 1 tablespoon ಸಾಕು ನಮಗೆ ಅಡಲ್ಟ್ಸಿಗೆ, ಚಿಕ್ಕ ಮಕ್ಕಳಿಗಾದ್ರೆ 1/2 teaspoon ಸಾಕು, ಯಾಕಂದ್ರೆ ಇದು ಫುಲ್ ಸ್ವೆಲ್ ಆಗುತ್ತೆ ನೀರೆಲ್ಲ ಹಾಕಿದ್ಮೇಲೆ ಊದ್ಕೊಳ್ಳುತ್ತೆ. ಸೊ 1 teaspoon ಇಷ್ಟು, ಇದಿಷ್ಟು ಹಾಕಿ ಸಾಕು. ಇವಾಗ ಇದ್ರಲ್ಲಿ ನಾನು ನೀರು ಹಾಕೊಳ್ತೀನಿ. ನೀರು ಹಾಕ ತಕ್ಷಣನೇ ಒಂದು ಸ್ವಲ್ಪ ತಲೆ, ಒಂದ್ 2 ನಿಮಿಷ ಬಿಟ್ಟು ನೀವು ನೋಡಿದ್ರೆ ಚಿಯಾ ಸೀಡ್ಸ್ ಎಲ್ಲ ಸ್ವೆಲ್ ಆಗಿರುತ್ತೆ. ಇದರಲ್ಲಿ ಸ್ವೀಟ್ಸಿಗೆ ಜೇನುತುಪ್ಪ ಹಾಕ್ಬಹುದು, ಬೆಲ್ಲ ಹಾಕ್ಬಹುದು, ಅಥವಾ ಕಲ್ ಸಕ್ಕರೆ ಹಾಕ್ಬಹುದು. ನಾನು ಇವಾಗ ಕಲ್ ಸಕ್ಕರೆ ಹಾಕ್ತೀನಿ, ಅದು ಸ್ವಲ್ಪನೇ ಇದೆ, ಖಾಲಿ ಮಾಡೋಣ. ಇಷ್ಟು ಕಲ್ ಸಕ್ಕರೆ ಹಾಕ್ತಾ ಇದ್ದೀನಿ, ನೀವು ಬೇಕಾದ್ರೆ ಕಡಿಮೆನೂ ಹಾಕ್ಬಹುದು, ತುಂಬಾ ಜಾಸ್ತಿ ಹಾಕೋದ್ಬೇಡ. ಆಕ್ಚುಲಿ ಇದು ಜಾಸ್ತಿನೇ ಆಯ್ತು, ಬಟ್ ಎನಿವೇ ಇಷ್ಟು ಸಾಕು, ಇದಕ್ಕಿಂತ ಜಾಸ್ತಿ ಹಾಕ್ಬೇಡಿ, ಜಾಸ್ತಿ ಸ್ವೀಟು ತಿನ್ನಬಾರ್ದು. ಓಕೆ, ಡಯಾಬಿಟೀಸ್ ಇರೋರಿಗೆ
ವೈಟ್ ಶುಗರ್ ಗಿಂತ ದಿಸ್ ಇಸ್ ಬೆಟರ್ ಕಲ್ ಸಕ್ಕರೆ ಜೇನುತುಪ್ಪ ಇಲ್ಲ ಬೆಲ್ಲ ವೈಟ್ ಶುಗರ್ ಅಂತೂ ದಯವಿಟ್ಟು ತಿನ್ಬೇಡಿ ಓಕೆ ಇದು ನಾವು ಲಂಚ್ ಟೈಮ್ ಅಲ್ಲಿ ತಗೋಬಹುದು ಅಥವಾ ಸ್ನಾಕ್ಸ್ ಟೈಮ್ ಅಲ್ಲಿ ತಗೋಣ ಬಿಕಾಸ್ ನಾನು ಇವತ್ತು ರೈಸ್ ತಗೊಂಡು ಹೋಗ್ತಾ ಇಲ್ಲ ಸೊ ಯಾವಾಗ ಬೇಕಂತ ಅನ್ಸುತ್ತೋ ಅವಾಗ ನಾನು ಇದನ್ನ ತಿಂತೀನಿ ಜೊತೆಗೆ ಒಂದು ಬನಾನ ನಾವು ಇಟ್ಕೊಳ್ಳೋಣ ಬಸ್ಸಲ್ಲಿ ತಿನ್ನಕ್ಕಾಗುತ್ತೆ ಒಂದು ಆಫೀಸಿಂದ ಬರ್ತಾ ಹೆಡ್ ಆಫೀಸಿಂದ ಬರ್ತಾ ನಾನು ಮತ್ತೆ ಮಲ್ಲೇಶ್ವರಂ ಹೋಗ್ಬೇಕಾಗುತ್ತೆ ಅನ್ಸುತ್ತೆ ಇಲ್ಲ ಕೆಲಸ ಬೇಗ ಆಯ್ತು ಅಂದ್ರೆ ಮಲ್ಲೇಶ್ವರಂ ಇಲ್ಲ ಅಂದ್ರೆ ಡೈರೆಕ್ಟ್ ಮನೆಗೆ ಬರಬೇಕಾಗುತ್ತೆ ಸೊ ಒಂದು ಬನಾನ ಇಟ್ಕೊಳ್ಳೋಣ ಆಮೇಲೆ ಇನ್ನೇನಿದೆ ನಮ್ಮ ಹತ್ರ ಫುಡ್ಡು ಸದ್ಯಕ್ಕೆ ಇಷ್ಟೇ ಇವಾಗ ತಿಂಡಿ ಮಾಡ್ಕೊಂತೀನಿ ತಿಂಡಿ ಮಾಡಿಕೊಂಡು ನಾವು ಮತ್ತೆ ನಮ್ಮ ಆಫೀಸಿಗೆ ಹೋಗೋಣ ಓಕೆ ಲಾಸ್ಟ್ ಟೈಮು ಈ ಬನಾನ ಇಟ್ಕೊಂಡು ಹೋಗಿ ಈ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗಿದೆ ಬ್ಯಾಗ್ ಇಟ್ಕೊಳ್ಳಿಲ್ಲ ಅಂತ ಕೊಟ್ಟೆ ನಾನು ಅವರಿಗೆ ಅವ್ರ ಆ ಬ್ಯಾಗ್ ನ ಫುಲ್ ಹಗ್ ಮಾಡಿ ಇಟ್ಕೊಂಡಿದ್ರು ಫುಲ್ ಬನಾನ ಎಲ್ಲ ಅಪ್ಪಚ್ಚಿ ವೆರಿ ಕೇರ್ಫುಲಿ ಇಲ್ಲಾಂದ್ರೆ ಬ್ಯಾಗ್ ಫುಲ್ ಗಲೀಜಾಗ್ಬಿಡುತ್ತೆ ಇವಾಗ ಇದ್ರಲ್ಲಿ ಇಟ್ಕೊಂಡಿರೋಣ ಸದ್ಯಕ್ಕೆ ಇದು ಅರ್ಜೆಂಟಿಗೆ ಪವರ್ ಬ್ಯಾಂಕ್ ಮೊಬೈಲ್ ಸ್ವಿಚ್ ಆಫ್ ಆಗೋ ಚಾನ್ಸಸ್ ಇದ್ರೆ ಇಲ್ಲಾಂದ್ರೆ ಇಲ್ಲ ಎಸ್ ತಿಂಡಿಗೆ ಓಟ್ಸು ಬೀನ್ಸ್ ಪಲ್ಯ ಆಕ್ಚುಲಿ ಇದು ಲಂಚಿಗೆ ನಾವು ಪಲ್ಯ ಮಾಡಿದ್ದು ಅಕ್ಕ ತಗೊಂಡು ಹೋಗಿದ್ದಾಳೆ ಸೊ ನಾನು ಇವಾಗ ತಿಂದ್ಬಿಟ್ಟು ಹೋಗ್ತೀನಿ ಬನ್ನಿ ತಿನ್ನೋಣ ಮಿಲ್ಕ್ ಓಟ್ಸ್ ಅಂತಲೂ ಸಿಗುತ್ತೆ ನಿಮ್ಗೆ ಗೊತ್ತಿರ್ಬೋದು ಅದನ್ನ ಹಾಲಲ್ಲಿ ಹಾಕಿ ಅದನ್ನ ಬಿಸಿ ಮಾಡಿ ತಿಂದ್ರೆ ಚಂದ ಇದು ಸಫೋಲಾ ಓಟ್ಸ್ ನಾನು ತಿಂತಾ ಇರೋದು ಈ ರೀತಿ ಗ್ರೇವಿ ಸೈಡ್ಸ್ ಜೊತೆಗೆಲ್ಲ ತಿನ್ನಕ್ಕೆ ಚೆನ್ನಾಗಿರುತ್ತೆ ಬಟ್ ನಾನು ಪ್ಯಾಕೆಟ್ ಮಿಲ್ಕ್ನ ಪ್ರಿಫರ್ ಮಾಡಲ್ಲ ಅದನ್ನು ನಾವು ಇವಾಗ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀವಿ ಇವನ್ ಮನೇಲೂ ತರಿಸ್ತಾ ಇಲ್ಲ ಅಪ್ಪನಿಗೆ ಸ್ವಲ್ಪ ಟೀ ಕುಡಿಯೋ ಹ್ಯಾಬಿಟ್ ತುಂಬ ವರ್ಷದಿಂದ ಇದೆ ಅವ್ರು ಅದನ್ನು ಬಿಡೋದೂ ಇಲ್ಲ ಅವರಿಗೋಸ್ಕರ ಮೇ ಬಿ ಪ್ಯಾಕೆಟ್ ಹಾಲು ತರ್ತಾ ಇದ್ದಾರೆ ಅನಿಸುತ್ತೆ ಮನೆಯಲ್ಲಿ ಅದರ್ವೈಸ್ ಮಿಲ್ಕ್ ಅಂತ ಬಂದಾಗ ನಾವು ಕೊಕೊನಟ್ ಮಿಲ್ಕೇ ಕುಡಿತಾ ಇದ್ದೀವಿ ಇಲ್ಲಾಂದ್ರೆ ಬಾದಾಮ್ ಹಾಲು ಅದು ಗೊತ್ತಿದೆ ನಿಮಗೆ ಯಾಕೆ ನಾನು ಎಸ್ಪೆಷಲಿ ನಮ್ಮನೆಯಲ್ಲಿ ಪ್ಯಾಕೆಟ್ ಹಾಲು ಕುಡಿತಾ ಇಲ್ಲ ಇದೆಲ್ಲ ನಿಮಗೆ ಕ್ವಶನ್ಸ್ಗಳು ಬರುತ್ತೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಯಾವುದಾದ್ರೂ ನಾವು ಡಿಸ್ಕಸ್ ಮಾಡೋಣ ಯಾಕಂದ್ರೆ ಪ್ಯಾಕೆಟ್ ಹಾಲು ಪ್ಯೂರ್ ಹಾಲಲ್ಲ ಸೊ ಅದರಲ್ಲಿ ಬೇರೆ ರೀತಿಯ ಸ್ಕ್ಯಾಮ್ಸ್ಗಳೆಲ್ಲ ನಡೀತಾ ಇದೆ ತುಂಬ ಜನ ಬಿಸ್ನೆಸ್ ಮಾಡ್ತಿರೋರಿಗೂ ಪ್ರಾಬ್ಲಮ್ ಆಗ್ಬೋದು ಯಾರಿಗೂ ಇಲ್ಲಿ ಕೆಟ್ಟದ್ದು ಬಯಸೋ ಉದ್ದೇಶ ಅಲ್ಲ ಹೆಲ್ದಿ ಫುಡ್ ಬೇಕು ಅಷ್ಟೇ ಸೊ ನಾವು ವಯಸ್ಸನ್ನ ರೈಸ್ ಮಾಡಬೇಕಾಗುತ್ತೆ ಎಸ್ ಇವಾಗ ಹೊರಡುವ ಟೈಮ್ 9 ಗಂಟೆ ಆಗಿದೆ ಅಟ್ಲೀಸ್ಟ್ 10 ವರೆಗೆ ನಾನು ಅಲ್ಲಿರಬೇಕು ಬಸ್ಸಲ್ಲಿ ಕೆಲವು ಟೈಮ್ ತುಂಬ ರಶ್ ಇರುತ್ತೆ ಸೊ ಮಳೆ ಫುಲ್ ಅಪ್ಪಚ್ಚಿ ಆಗುತ್ತೆ ಬೆಟರ್ ನಾವು ಇದನ್ನ ಹೀಗೆ ರ್ಯಾಪ್ ಮಾಡಿ ಇಟ್ಕೊಂಡ್ಬಿಡೋಣ ಸೇಫ್ಟಿಗೆ ಈಗಿಟ್ರು ಅಪ್ಪಚ್ಚಿನೇ ಆಗೋದು ಆದ್ರೂ ಮೇ ಬಿ ಅಪ್ಪಚ್ಚಿ ಆದ್ರೆ ಪೇಪರ್ ಅಲ್ಲಿ ಆಗ್ಲಿ ಬ್ಯಾಗ್ ಅಲ್ಲಿ ಬೇಡ ಓಕೆ ಸೊ ಬನ್ನಿ ಹೋಗೋಣ ಪ್ರೋಗ್ರಾಮ್ ಮ್ಯಾನೇಜರ್ ಅವರ ವಾಟ್ಸಪ್ ಬಂದಿದೆ ಹೆಡ್ ಆಫೀಸಿಗೆ ಹೋಗೋದು ಬೇಡ ಮಲ್ಲೇಶ್ವರಮಿಗೆ ಬನ್ನಿ ಅಂತ ಸೊ ನಮ್ಮ ಪ್ರೋಗ್ರಾಮ್ ಕ್ಯಾನ್ಸಲ್ ಹೆಡ್ ಆಫೀಸಿಗೆ ಹೋಗೋ ಪ್ರೋಗ್ರಾಮ್ ಕ್ಯಾನ್ಸಲ್ ಇವಾಗ ಮಲ್ಲೇಶ್ವರಮಿಗೆ ಹೋಗ್ತಾ ಇದ್ದೀವಿ ಮಾಮೂಲಿ ಬನ್ನಿ ಹೋಗೋಣ ಲಾಸ್ಟ್ ಟೈಮ್ ಹೇಳಿದೆ ಇಲ್ಲಿ ಅಮೃತ ಬಳ್ಳಿ ಇದೆ ಆಗಾಗ ನಾವು ಬೇಕಾದಾಗ ತಗೊಂಡೋಗೋಣ ಅಂತ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಅಮೃತ ಬಳ್ಳಿ ನಮಗೆ ಬೇಕು ಸೊ ನಾನು ಇವ್ರ ಹತ್ರ ಆಲ್ರೆಡಿ ಪರ್ಮಿಷನ್ ತೊಗೊಂಡಿದ್ದೀನಿ ನಂಗೆ ಬೇಕಾದಾಗ ನಾನು ತೊಗೊಂಡು ಹೋಗ್ತೀನಿ ಅಂತ ಈ ಬ್ಲಾಗ್ ಅವರೇನಾದರೂ ನೋಡಿದರೆ ಅವರಿಗೆ ನೆನಪಾಗುತ್ತೆ ನಿಮಗೆ ನೆನಪಿದೆ ನಿಮ್ಮ ಹತ್ರ ನಾನು ಆಲ್ರೆಡಿ ಹೇಳಿದ್ದೆ ಸೊ ಈಗ ಹೋಗೋಣ ನಾನು ಮತ್ತೆ ಸಂಜೆ ಮಾತಾಡ್ತೀನಿ ಸಿ ಜಸ್ಟ್ ಒಂದು ಕಮೆಂಟ್ ಬಂತು ಅವರು ಹೇಳ್ತಾ ಇದ್ದಾರೆ ಜಸ್ಟ್ ಒಂದು ಹಾರ್ಟ್ ಅಥವಾ ಲೈಕ್ ಮಾಡಿದರೆ ಸಾಕಾಗಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂತ ಅಫ್ಕೋರ್ಸ್ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಒಂದು ನಿಮಿಷ ನಮ್ಮ ಸರ್ ಇದ್ದಾರೆ A few moments later. ಇವತ್ತು ನಾನು ಬಂದಿರೋದು ಲೇಟ್ ಆಗಿದೆ ಅಂದರೆ ಈಗ ಮನೆಗೆ ಹೋಗ್ತಾ ಇದ್ದೀನಿ
ಇವತ್ತು ದೀಕ್ಷಾ ಅನ್ನೋ ಒಂದು ಚಿಕ್ಕ ಪಾಪದ ಬರ್ತ್ಡೇ ಇದೆ, ಅವರು ರಾಯಚೂರು ಅವರಂತೆ. ಸೊ ಅವ್ರಿಗೊಂದು ವಿಶ್ ಮಾಡ್ತಾ ನಮ್ಮ ವ್ಲಾಗ್ನ ಮುಗಿಸೋಣ. ಅಕ್ಕ ಬಂದಿರ್ತಾಳೆ, ಅಕ್ಕನ ಹತ್ರ ವಿಶ್ ಮಾಡಿಸ್ತೀನಿ, ಬನ್ನಿ. ಶನಾ ಓಕೆ, ಈಗ ಅಕ್ಕನ ಹತ್ರ ವಿಶ್ ಮಾಡಿಸಿ ವ್ಲಾಗ್ ಮುಗಿಸೋಣ. ಏನ್ ಮಾಡ್ತಿದ್ಯೆ? ಓಕೆ ಬಾಯ್, ಇಲ್ಲಿ ಒಂದು ಬರ್ತ್ಡೇ ವಿಶ್ ಮಾಡ್ಲಿಕ್ಕಿದೆ. ದೀಕ್ಷಾ ಅಂತ ಹುಡುಗಿ, ರಾಯಚೂರು ಅವರು. ಸೊ ಅವಳಿಗೊಂದು ವಿಶ್ ಮಾಡು ನಿನ್ ಕಡೆಯಿಂದ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ದೀಕ್ಷಾ. ದೀಕ್ಷಾ ಹೆಸರು ಇವಳಿಗೆ ಬೇಕು, ಇವಳಿಗೆ ಹೆಸರು ಅಕ್ಕ ನೀನೇ ಬ್ಲಾಗ್ ಮಾಡ್ಬೇಕಣೆ ಒಂದಿನ. ಅಯ್ಯೋ ದೊಡ್ಡ ನಮಸ್ಕಾರ, ಯಾಕೆ ಬೇಡ? ಓಕೆ, ನಮ್ ಕೊನೆ ಮಾತು ಹೇಳ್ತಾ ಬ್ಲಾಗ್ ಮುಗಿಸು, ಬಿಕಾಸ್ ನಾನು ಇವಾಗ ಏನ್ ಮಾಡಲ್ಲ, ಟೈರ್ಡ್ ಆಗಿದ್ದೀನಿ. ಮಾಮೂಲಿ ಅದೇ ರುಟೀನ್ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೂ ಬೋರ್ ಅನ್ಸುತ್ತೆ ನೋಡಿ ನೋಡಿ, ಕೊನೆ ಮಾತು ಹೇಳ್ತಾ ಬ್ಲಾಗ್ ಮುಗಿಸು. ಅದ್ರ ಜೊತೆಗೆ ಒಂದು ಡೈಲಾಗ್ ಇರುತ್ತೆ, ಭಿಕ್ಷೆ ಸೇರಿಸಿದೀನಿ. ಏನ್ ಹೇಳು? ಬದುಕಿ ಬದುಕಲು ಬಿಡಿ ಖುಷಿಯಾಗಿ. ಓಕೆ ಫೈನ್, ಇಂಗ್ಲಿಷ್ ಅಲ್ಲಿ ಹೇಳಿದ್ಯಾ? ಯಾಕೆ ಕೊನೆ ಮಾತು ಹೇಳ್ತಾ ಬ್ಲಾಗ್ ನ ಮುಗಿಸೋಣ. ಬದುಕಿ ಬದುಕಲು ಬಿಡಿ ಖುಷಿಯಾಗಿ. ಓಕೆ, ಖುಷಿಯಾಗಿ. ಬೆಳಿಗ್ಗೆ ಏನೋ ಒಂದ್ ವಿಷಯ ಹೇಳ್ತಾ ಇದ್ದೆ, ಮತ್ತೆ ನಾನ್ ನಿಲ್ಸ್ಬೇಕಾಯ್ತು, ಬಿಕಾಸ್ ಒಬ್ರು ಸರ್ ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡ್ತಾ ಮತ್ತೆ ಆಫೀಸಿಗೆ ಹೋಗ್ಬಿಟ್ಟೆ. ನೀವ್ ಹೇಳಿದ್ರಿ ಅಟ್ ಲೀಸ್ಟ್ ಒಂದ್ ಥ್ಯಾಂಕ್ಸ್ ಹೇಳಿ ಅಂತ. ಗೌತಮಿ ಅವರೇ, ನೀವು ಹೇಳಿರೋ ಮಾತು 101% ಕರೆಕ್ಟು. ಅಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಕಮೆಂಟ್ ಮಾಡಿರ್ತೀರಾ, ಅಷ್ಟು ಪದಗಳು ಬಳಸಿರ್ತೀರಾ. ಸೊ ಅದು ನಿಮ್ ಮನಸ್ಸಿಂದ ಬಂದಿರೋ ಒಂದು ಪದಗಳು, ಅದಕ್ಕೆ ನಾನು ಜಸ್ಟ್ ಒಂದು ಹಾರ್ಟ್ ಸಿಂಬಲ್ ಕೊಟ್ರೆ ಸಾಕಾಗಲ್ಲ, ನಾನು ಥ್ಯಾಂಕ್ಫುಲ್ ಆಗಿರ್ಬೇಕು. ಬಟ್ ನನ್ನ ಸಿಚುವೇಶನ್ ಎಲ್ಲ ನನ್ನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ, ಎಷ್ಟು ಬ್ಯುಸಿ ಇದ್ದೀನಿ ಅಂತ. ಆದರೂ ನಾನು ಥ್ಯಾಂಕ್ಫುಲ್ ಆಗಿರಬೇಕು. ಇನ್ಮೇಲೆ ನಿಮ್ಮೆಲ್ಲರ ಕಮೆಂಟ್ಸಿಗೂ ರೆಸ್ಪಾಂಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸಾರಿ ಗೌತಮಿ ಅವರೇ, ಸಾರಿ ಫಾರ್ ದಟ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಅಭಿಮಾನಕ್ಕೆ. ಓಕೆ, ಈಗ ನಮ್ಮ ಕೊನೆಯ ಮಾತನ್ನ ಹೇಳ್ತಾ ವ್ಲಾಗನ್ನ ಮುಗಿಸೋಣ. ಬದುಕಿ ಬದುಕಿ ಬಿಡಿ ಖುಷಿಯಾಗಿ. ಬೇಡ ಟ್ರಾನ್ಸಿಷನ್ ಎಲ್ಲ ಬೇಡ, ಗುಡ್ ನೈಟ್, ಖುಷಿಯಾಗಿ. ಲೈಟ್ ಜಾಸ್ತಿ ಆಗ್ತಾ ಇದೆ.